ಆ ಬಂದ್ರ ನಿಮ್ಗೆ ಕಾಯ್ತಿದ್ದೆ. GT5 ನ ಇನ್ನೊಂದು ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಲಾಸ್ಟ್ ಎಪಿಸೋಡ್ ನಲ್ಲಿ ಹೇಳಿದಾಗೆ ಇವತ್ತೊಂದು ದೊಡ್ಡ ಮಿಷನ್ ಮಾಡ್ಲಿಕ್ಕಿದ್ದೇವೆ. ಸೊ ಶುರು ಮಾಡುವ. ಇವತ್ತು ಬೈಕರ್ ಗ್ಯಾಂಗ್ ಅವರು ಒಂದು ದೊಡ್ಡ ಅಟ್ಯಾಕ್ ಪ್ಲಾನ್ ಮಾಡ್ತಿದ್ದಾರಂತೆ. ಸೊ ನಾವು ಅಲ್ಲಿಗೆ ಹೋಗಿ ಆ ಅಟ್ಯಾಕ್ ಅನ್ನು ನಿಲ್ಲಿಸಬೇಕು. ಈಗ ನಾವು ಸೀದಾ ಗನ್ ಶಾಪ್ ಹತ್ರ ಹೋಗುವ. ಆ ಬೈಕರ್ಸ್ ಗ್ಯಾಂಗ್ ಅಲ್ಲಿ ತುಂಬಾ ಜನ ಇದ್ದಾರಲ್ಲ, ಸೊ ನಮ್ಗೆ ಅವರ ಎದುರು ಹೋಗಿ ಪೆಟ್ಟು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾವು ಒಂದು ದೊಡ್ಡ ರೈಫಲ್ ಗನ್ ತಗೊಳ್ಬೇಕು, ಈಗ AWM. ಅದು ತಗೊಂಡು ಸೀದಾ ಎಲ್ಲಿಯಾದ್ರೂ ದೂರದಲ್ಲಿ ನಿಂತು ಶೂಟ್ ಮಾಡಬಹುದಲ್ಲ. ಈ ಸಣ್ಣ ಪುಟ್ಟ ಪಿಸ್ತೂಲ್ ಅನ್ನೆಲ್ಲ ತಗೊಂಡೋದ್ರೆ ದೀಪಾವಳಿಯಲ್ಲಿ ಪಟಾಕಿ ಬಡಿಯುದು, ಇದನ್ನೆಲ್ಲ ತಗೊಂಡೋದ್ರೆ ಅವರು ಒಂದೇ ಪೆಟ್ಟಲ್ಲಿ ನಮ್ಗೆ ಪುಡಿ ಮಾಡಬಹುದು. ಅದಕ್ಕೆ ನಮ್ಗೆ ಒಂದು ರೈಫಲ್ ಬೇಕು. ನೋಡಿ, ಇದು ಅಮ್ಯುನೇಷನ್. ಇಲ್ಲಿ ನಿಮ್ಗೆ ಯಾವ ತರದ ಗನ್ ಬೇಕು ಹೇಳಿ, ಎಲ್ಲ ಸಿಗ್ತದೆ. ಯಾವ ಯಾವ ಟೈಪ್ ಇದ್ದು ದೊಡ್ಡ ದೊಡ್ಡ ಗನ್, ಮಿಸೈಲ್ ಎಲ್ಲ ಸಿಗ್ತದೆ ನೋಡಿ. ಆ ಇವನ ಹತ್ರ ಬಂದು ಹೇಳಿದ್ರಾಯ್ತು, ನಿಮ್ಗೆ ಯಾವ ತರದ ಗನ್ ಬೇಕು ಎಲ್ಲ ತೆಗೆದು ಕೊಡ್ತಾರೆ. ನೋಡಿ, ನಮ್ಗೀಗ ಈ AWM ಬೇಕು. ನಮ್ಮ ಹತ್ರ ಇಲ್ಲಲ್ಲ AWM, ಸುಮ್ಮನೆ ಖರ್ಚು ಮಾಡುದು ಯಾಕೆ? ಆ ಇಲ್ಲ, ನಾವು ಈ AWM ಅನ್ನು ತಗೊಳ್ಳುವ, ಪರ್ಚೇಸ್ ಮಾಡುವಲ್ಲ, ಬೈ ಮಾಡುವ. ಆ AWM ಪರ್ಚೇಸ್ ಆಯ್ತು. ಸ್ನೈಪರ್ ರೈಫಲ್ ಅಂತೆ ಇದ್ರ ಹೆಸರು. ಒಂದು ಸ್ಕೋಪ್ ಕೂಡ ಪರ್ಚೇಸ್ ಮಾಡುವ. ಮತ್ತೆಂತ ಬೇಕು? ಆಯ್ತಲ್ಲ, ಆ ಎಲ್ಲ ಪರ್ಚೇಸ್ ಆಯ್ತು. ಈಗ ಯಾವುದಾದ್ರೂ ಗುಡ್ಡೆಗೆ ಹತ್ತಿ ಒಂದೊಂದು ಬೈಕರನ್ನು ಗುಂಡಿಟ್ಟು ಟುಕು ಟುಕು ಅಂತ ಕೊಲ್ತೇನೆ ನೋಡಿ. ಇದೆಂತ? ಗೋ ಬ್ಯಾಕ್ ಟು ದ ಶಾಪ್, ಗೆಟ್ ಆನ್ ಅಡ್ವಾನ್ಸ್ ಸ್ಕೋಪ್ ಫಾರ್ ದ ಸ್ನೈಪರ್ ರೈಫಲ್. ಎಂತ ಮಾರೆ, ನಿಮ್ಗೆ ಆಗನೇ ಹೇಳಲಿಕ್ಕೆ ಆಗುದಿಲ್ವಾ? ಇವರಿಗೊಂದು ಅಡ್ವಾನ್ಸ್ ಸ್ಕೋಪ್ ಬೇಕಂತೆ, ಅದನ್ನೊಂದು ತಗೊಳ್ಳುವ. ಅಪ್ಗ್ರೇಡಾ? ಆ ಇಲ್ಲಿ ಒಂದು ಅಡ್ವಾನ್ಸ್ ಸ್ಕೋಪ್ ಉಂಟು ನೋಡಿ, ಪರ್ಚೇಸ್ ಮಾಡುವ. ನೀವು ಆಗನೇ ಹೇಳುದಲ್ಲ, ದುಡ್ಡುಂಟು ನಮ್ಮ ಹತ್ರ. ಸುಮ್ಮನೆ ಒಮ್ಮೆ ಹೊರಗೆ ಹೋಗಿ ಬಂದದ್ದು, ನನ್ನ ಬಿಲ್ಡಪ್ ಎಲ್ಲ ವೇಸ್ಟ್ ಆಯ್ತು. ಆ ಈಗ ನನ್ನ ಒಂದು ಫ್ರೆಂಡ್ ಇದ್ದಾನೆ, ಅವನ ಹತ್ರ ಹೋಗ್ಬೇಕು. ಅವನು ಶೂಟಿಂಗ್ ಲೊಕೇಶನ್ ಅಲ್ಲಿ ರೆಡಿ ಇದ್ದಾನೆ. ಈಗ ನಾವು ಈ ATV ಅನ್ನು ಸ್ಟಾರ್ಟ್ ಮಾಡಿ ಸೀದಾ ಆ ಲೊಕೇಶನ್ಗೆ ಹೋಗುವ. ಅಲ್ಲಿ ಅವ ಎಂತ ಮಾಡ್ತಿದ್ದಾನೆ ಅಂತ ನೋಡುವ. ನಾನು ಹೇಳಿದ್ದೇನೆ ಅವನ ಹತ್ರ, ಕರೆಕ್ಟ್ ನೋಡು ಮಾರೆ, ಯಾರೆಲ್ಲ ಬರ್ತಿದ್ದಾರೆ ಕರೆಕ್ಟ್ ನೋಡು, ಮತ್ತೆ ನಮ್ಗೆ ಶೂಟ್ ಮಾಡ್ಲಿಕ್ಕೆ ಈಸಿ ಆಗ್ತದಲ್ಲ. ಸೊ ಈಗ ನಾವು ಈ ಗಾಡಿಯನ್ನು ಫುಲ್ ಸ್ಪೀಡ್ ಅಲ್ಲಿ ಓಡಿಸಿಕೊಂಡು ಸೀದಾ ಅವನ ಹತ್ರ ಹೋಗುವ. ಎಂತ ಕತೆ ಅಂತ ನೋಡುವ, ಯಾರನ್ನೆಲ್ಲ ಶೂಟ್ ಮಾಡಿ ಕೆಳಗೆ ಬೀಳಿಸ್ಬೇಕು ಎಲ್ಲವನ್ನು ನೋಡುವ. ಇವೆಂತ ರಾಂಗ್ ಸೈಡ್ ಅಲ್ಲಿ ಬರುದು? ಆ ಈ ರೋಡ್ ನಂಗೆ ಇನ್ನು ಕೂಡ ಅರ್ಥನೇ ಆಗುದಿಲ್ಲ ಮಾರೆ. ಇಂಡಿಯಾದವರಿಗೆ ಬೇರೆ ಟ್ರಾಫಿಕ್ ರೋಡ್ ಕೊಡಬೇಕು. ಎಲ್ಲಿ ಹೋಯ್ತು? ಆ ಇಲ್ಲಿ ಉಂಟು ನೋಡಿ ದಾರಿ. ಈ ದಾರಿ ಎಂತ ಮಾರೆ, ಗುದ್ದುದೆಲ್ಲ ಬೇಡ, ಸೈಡಿಂದ ಹೋಗುವ ನೋಡಿ. ಇವೆಂತ ಟ್ಯಾಂಕಿ ಹತ್ತಿ ಕೂತ್ಕೊಂಡಿದ್ದಾನ ಅಂತ? ನಾನೀಗ ಟ್ಯಾಂಕಿ ಹತ್ತಬೇಕಾ? ನೋಡುವ ನೋಡುವ, ಟ್ಯಾಂಕಿಯ ಮೇಲಿಂದ ಎಲ್ಲ ಕ್ಲಿಯರ್ ಆಗಿ ಕಾಣ್ತದಲ್ಲ. ಇವನ ಪ್ಲಾನ್ ಒಳ್ಳೇದುಂಟು ನೋಡುವ, ಎಷ್ಟು ಕಾಣ್ತದೆ ನೋಡುವ. ನೋಡಿ, ಇವನ್ ನನ್ನ ಫ್ರೆಂಡ್. ಈಗ ಇವನ್ ಅಲ್ಲಿಗೆ ಹೋಗ್ತಾನೆ, ನಾನು ಇಲ್ಲಿಂದ ರೈಫಲ್ ಇಟ್ಕೊಂಡು ಶೂಟ್ ಮಾಡುದು. ಸ್ಕೋಪ್ ಹಾಕಿಕೊಂಡು ಎಲ್ಲ ಕಾಣ್ತದಲ್ಲ ಅಲ್ಲಿ ಎಂತ ಎಲ್ಲ ಆಗ್ತುಂಟು ಅಂತೇಳಿ. ನೋಡಿ, ಇದು ಬೈಕರ್ಸಿನ ಅಡ್ಡ. ಇಲ್ಲಿ ಎಲ್ಲ ಬೈಕರ್ಸ್ ರಾತ್ರಿ ಹಗಲು ಇಲ್ಲಿಯೇ ಇರುದವರು. ಸೊ ಈಗ ನಮ್ಗೆ ಇವರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಭಾರಿ ಜೋರಿನ ಗ್ಯಾಂಗ್. ನಾವಿರುದಿಬ್ಬರೇ, ಅವರಲ್ಲಿ ತುಂಬಾ ಜನ ಇದ್ದಾರೆ. ನೋಡಿ, ನಮ್ಮ ಫ್ರೆಂಡ್ ಇಲ್ಲಿ ಹೊರಡಿದ. ಈಗ ನಾವು ಇವನ ಮೇಲೆ ಸ್ವಲ್ಪ ಕಣ್ಣಿಡಬೇಕು. ಯಾಕಂತ ಹೇಳಿದ್ರೆ ಆ ಗ್ಯಾಂಗ್ನವರು ಎಂತಾದ್ರೂ ಮಾಡಿದ್ರೆ ನಮ್ಮ ದೋಸ್ತಿ ಅಲ್ಲ, ಪಾಪ ಅವನಿಗೆ ಎಂತ ಕೂಡ ಆಗ್ಬಾರ್ದು. ಅದಕ್ಕೆ ನಮ್ಗೆ ಇವನ ಮೇಲೆ ಕಣ್ಣಿಡ್ಲಿಕ್ಕೆ. ನೋಡಿ, ಅಲ್ಲಿ ಹೋಗ್ತಿದ್ದಾನೆ. ಅವನಿಗೆ ಈ ಬೈಕರ್ಸ್ ಗ್ಯಾಂಗ್ ಬಗ್ಗೆ ಎಲ್ಲ ಗೊತ್ತುಂಟು. ಭಾರಿ ಹುಷಾರಿದ್ದಾನೆ. ಎಲ್ಲಿದ್ದಾನೆ ಮಾರೆ? ಕಾಣುದು ಕೂಡ ಇಲ್ಲ. ಓ ಇಲ್ಲಿದ್ದಾನಲ್ಲ, ಸ್ವಲ್ಪ ಜೂಮ್ ಮಾಡುವ. ಆ ಡ್ಯಾನ್ಸ್ ಮಾಡ್ತಿದ್ದಾನೆ. ಇವನು ಇವತ್ತು ನಮ್ಗೆ ಪೆಟ್ಟು ತಿನ್ನಿಸ್ತಾನ ಅಂತ? ಓ ಹೋಗ್ತಿದ್ದಾನೆ. ಎಲ್ಲಿಗೆ ಹೋಗ್ತಾನೆ ನೋಡುವ. ನಮ್ಗೆ ಇವನ ಮೇಲೆ ಸ್ವಲ್ಪ ಕಣ್ಣಿಡ್ಬೇಕು. ಯಾಕಂತ ಹೇಳಿದ್ರೆ ಇವನು ಬದುಕಬೇಕಲ್ಲ, ನಮ್ಮ ದೋಸ್ತಿ ಅಲ್ಲ, ಇವನು ಮೇಯ್ನ್. ಇವನಿಲ್ಲದಾಗುದಿಲ್ಲ. ಅವರದ್ದು ಅಟ್ಯಾಕ್ ಇದ್ದು ಗನ್ ಮಿಷಿನ್ ಎಲ್ಲ ಉಂಟು. ಸೊ ನಮ್ಗೆ ಅದನ್ನೊಂದು ಬ್ಲಾಸ್ಟ್ ಮಾಡಿ ಇಲ್ಲಿಂದ ಪಿಡುಚು ಆಗ್ಬೇಕು, ಓಡ್ಬೇಕು, ಗೊತ್ತಾಗ್ಬಾರ್ದು ಅವರಿಗೆ. ಬೇರೆ ಯಾರು ಇಲ್ಲಲ್ಲ ಮಾರೆ ಟವರ್ ಅಲ್ಲಿ, ನೋಡುವ ಒಮ್ಮೆ. ಸುಮ್ಮನೆ ಅವ ಹೋಗ್ತಿದ್ದಾನೆ ಮಂಗನಾಗಿ. ಯಾರಾದ್ರೂ ಬಂದು ಹಿಂದೆಯಿಂದ ಒಂದು ಕೊಟ್ರೆ ಗೊತ್ತಾಗ್ಲಿಕ್ಕಿಲ್ಲ. ಓಹ್, ಇಲ್ಲಿ ಹೋಗಿದ್ದಾನೆ. ಲೈಟ್ ಎಲ್ಲ ಪುಡಿ ಮಾಡುವ, ತುಂಬಾ ಜನ ಇದ್ದಾರಾ ಅಂತ. ಒಬ್ಬನನ್ನು ನಾನು ಕಾಯಿಸಿದೆ, ಇನ್ನು ಕೂಡ ಈಗ ಜನ ಬರ್ಬೋದು. ನಮ್ಗೆ ಖಾಲಿ ನಮ್ಮ ಫ್ರೆಂಡ್ ಅನ್ನೊಂದು ರಕ್ಷಿಸಬೇಕು. ನೋಡಿ ಅದೆಂತ ಸೌಂಡು, ಗಾಡಿ. ಓಹ್, ಇಲ್ಲಿ ಒಂದು ಗಾಡಿ ಬರ್ತುಂಟು. ಮೋಸ್ಟ್ಲಿ ಈ ಬೈಕರ್ಸ್ ಗ್ಯಾಂಗಿನ ಬಾಸಿನ ಗಾಡಿ ಆಗಿರ್ಬೋದು. ನೋಡುವ, ನಮ್ಮ ಹತ್ರ ಅಡ್ವಾನ್ಸ್ ಸ್ಕೋಪ್ ಉಂಟಲ್ಲ. ಇವನ್ ಎಂತ ಮಾಡ್ತಾನೆ ನೋಡುವ. ಓಹ್, ಇಲ್ಲಿಗೆ ಬರ್ತಿದ್ದಾನೆ. ಅಲ್ಲಿ ಒಂದು ಡೆಡ್ ಬಾಡಿ ಉಂಟು ಮಾರೆ. ನೋಡಿದ್ರೆ ಅವ ಸೈರನ್ ಹಾಕ್ಬೋದು ಎಲ್ಲರಿಗೆ. ಹಾರ್ನ್ ಹಾಕಿ ಎಲ್ಲರನ್ನು ಕರೆದ್ರೆ. ನಮ್ಮ ಹತ್ರ ಇರುದಿಲ್ಲಿ ಎರಡೇ ಜನ. ಇಲ್ಲಿ ಒಬ್ಬ ಗಾಡಿಯಲ್ಲಿ ಬರ್ತಿದ್ದಾನೆ ನೋಡಿ. ಶೂಟ್ ಮಾಡ್ಬೇಕಾ? ಬೇಡ ಬೇಡ, ಶೂಟ್ ಮಾಡಿ ಮತ್ತೆ ಅವ ತಪ್ಪಿಸಿಕೊಂಡ್ರೆ. ಹೊರಗೆ ಬರ್ಲಿ, ನಂತರ ನೋಡುವ. ಆ ಗಾಡಿ ನಿಲ್ಲಿಸಿದ, ಹೊರಗೆ ಬರ್ಬೋದಾ? ಎಷ್ಟು ಜೂಮ್ ಹಾಕಿದ್ರೆ ಕೂಡ ಇವ ಕಾಣುದಿಲ್ಲಲ್ಲ. ಆ ಹೊರಗೆ ಬಂದ.
ನನ್ನ ಫ್ರೆಂಡ್ ಇದಾನಲ್ಲ, ಇಲ್ಲಿದ್ದಾನೆ. ಇವನನ್ನು ಶೂಟ್ ಮಾಡುವ. ಅವನನ್ನು ನೋಡಿದ್ರೆ ಮತ್ತೆ? ಆ, ಇವನು ಹೋದ? ಬೇರೆ ಯಾರಾದರೂ ಬರ್ಬೋದಾ? ಜನ ಟವರಲ್ಲಿ. ಓಹ್, ಇಲ್ಲಿ ಒಬ್ಬಿದ್ದಾನೆ. ಇವನನ್ನು ಕೂಡ ಶೂಟ್ ಮಾಡುವ. ಆ, ಬೇರೆ ಇಲ್ಲಿ ಯಾರು ಕೂಡ ಕಾಣುದು ಕೂಡ ಇಲ್ಲ ಮಾರೆ. ಕತ್ತಲು ಕತ್ತಲು, ಎಂತ ಕೂಡ ಕಾಣ್ತಿಲ್ಲ. ನೋಡಿ, ಇಲ್ಲಿ ಒಬ್ಬ ಬಂದು. ಇವನನ್ನು ಕೂಡ ಶೂಟ್ ಮಾಡುವ. ಬೇರೆ ಯಾರಾದ್ರೂ ಇದ್ದಾರ? ಯಾರಿಲ್ವಾ? ಇವನು ಸಾಯ್ಲಿಲ್ವಾ? ಎಂತ ಮಾರೆ. ಆ, ಈಗ ಹೋದ? ಇಲ್ಲಿ ಒಬ್ಬ ಬಂದ. ಎಷ್ಟು ಜನ ಇದ್ದಾರೆ ಮಾರೆ? ಈ ಬೈಕರ್ಸ್ ಇದು ತುಂಬಾ ದೊಡ್ಡ ಗ್ಯಾಂಗೇ ಉಂಟ ಅಂತ. ಇಲ್ಲಿ ಬೇರೆ ಯಾರಾದ್ರೂ ಇದ್ದಾರ? ಕೆಳಗಡೆಯಿಂದ ಹಿಂದೆಯಿಂದ ಬರ್ಲಿಕ್ಕಿಲ್ಲಲ್ಲ. ನಂತರ ಇವನೆಲ್ಲಿದ್ದಾನೆ? ನನ್ನ ಫ್ರೆಂಡ್. ಆ, ಜನ ಎಲ್ಲ ಖಾಲಿ ಆಯ್ತು, ನೀನ್ ಬಾ. ಇವರ ವೆಪನ್ ಬಾಕ್ಸ್ಗೆ ಒಂದು ಬಾಂಬ್ ಫಿಕ್ಸ್ ಮಾಡುದು, ಮತ್ತೆ ಇಲ್ಲಿಂದ ಎಸ್ಕೇಪ್ ಆಗುದು. ನಮ್ಮ ಕೆಲಸ ಅಷ್ಟೇ. ಇವರು ಅಟ್ಯಾಕ್ ಮಾಡದಾಗೆ ನೋಡಿಕೊಳ್ಬೇಕು. ದಾರಿ ಕ್ಲಿಯರ್ ಉಂಟಲ್ಲ, ಬೇರೆ ಯಾರಿಲ್ಲಲ್ಲ. ಓಹ್, ಇಲ್ಲಿ ಒಬ್ಬ ಇದ್ದಾನೆ, ಟ್ಯಾಂಕ್ ಹತ್ರನೆ ನಿಂತಿದ್ದಾನೆ. ನೋಡಿ, ಎಲ್ಲ ಖಾಲಿ. ನೀನು ಬಾ, ಮಂಡೆ ವೆಚ್ಚ ಮಾಡಬೇಡ. ಓಹ್, ಇಲ್ಲಿ ಒಬ್ಬ ಬಂದ, ಅವನು ಕೂಡ ಹೋದ. ನನ್ನ ಫ್ರೆಂಡ್ ಇಲ್ಲಿದ್ದಾನೆ, ಆಲ್ಮೋಸ್ಟ್ ಟ್ಯಾಂಕ್ ಹತ್ರ ಬಂದ. ಇನ್ನು ಅವನು ಬಾಂಬ್ ಫಿಕ್ಸ್ ಮಾಡಿ ಇಲ್ಲಿಂದ ಓಡುದು ಅಷ್ಟೇ. ಹಾ, ಅವನ ಕೆಲಸವ ಮಾಡ್ತಿದ್ದಾನೆ. ಬೇರೆ ಯಾರು ಬರಲಿಲ್ಲ ಆದ್ರೆ ಸಾಕು, ಇಲ್ಲಿ ಯಾರು ಕೂಡ ಇಲ್ಲ. ಅದ್ಯಾರ್ದು ಬೈಕ್ ಬಂದದ್ದು? ಶಿಟ್, ಈ ಟೈಮಲ್ಲಿ ಇವೋ ಇಲ್ಲಿಂದ ಬಂದ ಮಾರೆ. ಇವೋ ನಾನು ಶೂಟ್ ಮಾಡುವ. ಇವೋ ಇಲ್ದ್ರೆ ಕಷ್ಟ ಆಗ್ತದೆ. ನೋಡಿದ್ನ ಅಂತ ಅವನನ್ನು ಶೂಟ್ ಮಾಡಿದೆ. ಇದೆಂತ ಸೌಂಡು? ಓಹ್, ಹೆಲಿಕಾಪ್ಟರ್. ಇವನನ್ನೊಂದು ಶೂಟ್ ಮಾಡುವ ಮಾರೆ. ಆ ಆ, ಇವರು ಹೋದ್ರು. ಈಗ ಈ ಹೆಲಿಕಾಪ್ಟರ್ನ ಸೌಂಡಿಗೆ ತುಂಬಾ ಜನ ಗ್ಯಾಂಗ್ಸ್ಟರ್ಸ್ ಎಲ್ಲ ಹೊರಗಡೆ ಬರ್ಬೋದು. ಈಗ ನಾವು ಅಲ್ಲಿಗೆ ಹೋಗುವ. ನಮ್ಮ ಫ್ರೆಂಡ್ ಇದ್ದಾನಲ್ಲ, ಇಲ್ಲಿ ನಿಂತರಾಗ್ಲಿಕ್ಕಿಲ್ಲ. ಅವನನ್ನು ಹೇಗಾದ್ರೂ ಮಾಡಿ ಕಾಪಾಡಬೇಕು. ಅವನು ಕೂಡ ಫೈಟರ್. ನಾವು ಅಲ್ಲಿಗೆ ಹೋಗಿ ಅವನಿಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಆಯ್ತು. ಮತ್ತೆ ಅವನು ನೋಡ್ತಾನೆ, ಮತ್ತೆ ನಮ್ಮ ಹತ್ರ ಸೂಪರ್ ಪವರ್ ಉಂಟಲ್ಲ, ಆ ಕಡೆಯಿಂದ ತುಂಬಾ ಗ್ಯಾಂಗ್ಸ್ಟರ್ಸ್ ಬರ್ತಿದ್ದಾರೆ ಅಂತ. ಎಲ್ಲ ರೌಡಿಗಳನ್ನು ನಾನೀಗ ಒಂದೇ ಪೆಟ್ಟಿನಲ್ಲಿ ಪುಡಿ ಮಾಡ್ತೇನೆ. ಬನ್ನಿ ಬನ್ನಿ, ಯಾರಿದ್ದೀರಾ ಬನ್ನಿ. ಇದ್ರೊಳಗಿದ್ದಾನೆ. ಏ, ಹಾಗೆ ಅಡ್ಡ ನಿಂತೆಲ್ಲ ಸೂಟ್ ಮಾಡ್ಲಿಕ್ಕಿಲ್ಲ, ಮುಂದೆ ಬರಬೇಕು. ಅಲ್ಲಿ ನೋಡಿ, ಅವ ಇದ್ರೊಳಗೆ ಒಬ್ಬ ಇದ್ದಾನೆ. ಇವನ್ನ ನೋಡಿ ಫಸ್ಟ್ ಮುಗಿಸ್ತೇನೆ. ಇವ ಬಾರಿ ಉಪದ್ರ ಮಾಡಿದ, ಬಾರಿ ದೊಡ್ಡ ಪೆಟ್ಟಿಸ್ಟ. ಇಲ್ಲಿಯ ಮಕ್ಕಳೆಲ್ಲ ಬಂದು ಸುಮ್ಮನೆ ತಗೋ. ಬನ್ನಿ ಬನ್ನಿ, ಯಾರಿದ್ದೀರಾ ಬನ್ನಿ. ಇಲ್ಲಿ ತುಂಬಾ ಜನ ಬಂದ್ರ ಅಂತ. ಇಲ್ಲಿಂದ ಹೇಗಾದ್ರೂ ಮಾಡಿ ಈಗ ತಪ್ಪಿಸಿಕೊಂಡು ಹೋಗ್ಬೇಕು ಮಾರಿ. ಇಲ್ಲಾದ್ರೆ ಆಗ್ಲಿಕ್ಕಿಲ್ಲ. ಇಲ್ಲಿ ರಾಶಿ ಬಿದ್ದಿದ್ದಾರೆ ಜನ. ಇಲ್ಲಿ ನಿಂತರೆ ಆಗ್ಲಿಕ್ಕಿಲ್ಲ, ನಾನು ಹಿಂದ್ಗಡೆಯಿಂದ ಬರ್ತೇನೆ. ಇಲ್ಲಿ ಒಂದು 10-15 ಜನ ಇದ್ದಾರೆ ಮಾರೆ. ಎಲ್ಲರೂ ತಿಂದು ಬಿಡ್ಬೋದು ನನ್ನನ್ನು, ಅಷ್ಟು ಜನ ಇದ್ದಾರೆ. ದೊಡ್ಡ ದೊಡ್ಡ ಪೆಟ್ಟಿನವರೇ ಇರೋದು. ನಾನೊಂದು ಈ ಲಾಟ್ ಬೋಟು ಗನ್ನನ್ನು ಹಿಡ್ಕೊಂಡು ಎಂತ ಮಾಡುದು? ಬನ್ನಿ ಬನ್ನಿ, ಈಗ ಬನ್ನಿರ. ಎಲ್ಲಿದ್ದೀರಾ ನೀವು? ಇಲ್ಲಿ ಏ, ಈ ಟೈಮಲ್ಲೆಲ್ಲ ಗನ್ ರೀಲೋಡ್ ಆಗ್ಲಿಕ್ಕಿಲ್ಲ ಮಾರೆ. ಓ, ಜಸ್ಟ್ ಮಿಸ್, ಈಗ ಹೋಗ್ತಿದ್ದೆ ನಾನು. ಅಲ್ಲಿ ಒಬ್ಬ ದೊಡ್ಡ ಗನ್ನಿಂದ ಶೂಟ್ ಮಾಡ್ತಿದ್ದಾನೆ. ಬಾ ಬಾ, ಹತ್ತಿರ ಬಾ, ನನ್ನ ಹತ್ರ ಎಬಿಲಿಟಿ ಉಂಟು. ಬಾ, ಇಲ್ಲಿಗೆ ಇಲ್ಲಿಗೆ ಓಡಿಕೊಂಡು ಬರುದು. ಇಲ್ಲಿಗೆ ನೀವು ಬಾರಿ ಬೆಟ್ ಮಾಡ್ತೀರಾ? ಅವನಿಲ್ಲಿಗೆ ಬರುದು, ಸೀದ ಬರ್ತಿದ್ದಾನಲ್ಲ. ಬಾ ಬಾ ಬಾ, ಹೀಗೆ ಬರ್ತೀಯ ನೋಡ್ತೇನೆ. ಬಾ ಬಾ, ನೀನು ನೀನು ಇಷ್ಟು ಹತ್ತಿರ ಬಂದು ನೀನು ಗೊತ್ತದ ಹೌದಾ? ಎಲ್ಲರು ಖಾಲಿ ಆದ್ರ ಅಂತ. ಅಲ್ಲಿ ಒಂದು ರೆಡ್ ಡಾಟ್ ಕಾಣ್ತಾ ಉಂಟು, ಎಲ್ಲಿದ್ದಾನೆ ಅವ? ಆ ಅಡಗಿ ಕೂತ್ಕೊಳ್ಳಿಕ್ಕೆಲ್ಲ ಇಲ್ಲ, ಮುಂದೆ ಬರಬೇಕು. ಯಾರು ಕೂಡ ಕಾಣುದಿಲ್ಲ. ಹೋಗಿಕೊಂಡು ಹೋಗುವ, ಇಲ್ಲಿ ಯಾರು ಕೂಡ ಇಲ್ಲ. ಆಗ ಅಲ್ಲಿ ಒಬ್ಬ ಓಡಿಕೊಂಡು ಬರುದು. ಹಾಗೆಲ್ಲ ಓಡ್ಲಿಕ್ಕಿಲ್ಲ, ಬೇರೆ ಯಾರಿದ್ದಾರೆ? ಹಿಂದೆಂದೆಂತ ಓಡಿಯೋದ ನೀನು? ಮುಂದೆ ಬರಬೇಕು. ಹಿಂದೆಂದೆಲ್ಲ ಓಡಿಲಿಕ್ಕಿಲ್ಲ, ಬೇರೆ ಯಾರಿದ್ದೀರಾ? ಬನ್ನಿ ಬನ್ನಿ ಬೇಗ. ಇಲ್ಲಿದ್ದಾನೆ, ಬೇಗ ಬೇಗ ಬರಬೇಕು. ಇಲ್ಲಿ ಟೈಮ್ ಇಲ್ಲ. ನೋಡಿ, ಇಲ್ಲಿ ಒಬ್ಬ ಇದ್ದಾನೆ. ನೋಡಿ, ನಮ್ಗೆ ಈ ಪ್ಲೇನ್ ಅನ್ನು ತಗೊಂಡು ಹೋಗ್ಬೇಕು. ನಮ್ಮ ಫ್ರೆಂಡ್ ಕೂತಾಗಿದೆ ಆಲ್ರೆಡಿ. ನಾವು ಇದ್ರ ನೀವೆಂತ ಮಾಡುದು? ರೆಕ್ಕೆಯಲ್ಲೆಲ್ಲ ನೇತಾಡ್ಬೇಡ ಮಾರೆ, ನನ್ನ ನೀವು ಬೀಳಿಸ್ತಾನ ಅಂತ. ಈಗ ಇನ್ನು ಕೂಡ ಇದ್ದಾರಾ? ಬನ್ನಿ ಬನ್ನಿ ಬೇಗ, ನೀವು ಒಬ್ಬೊಬ್ಬರೆ ಬರುವಾಗ ಆಗ್ತದೆ ಮಾರೆ. ಬೇರೆ ಯಾರಿದ್ದೀರಾ? ಇಲ್ಲಿ ಒಬ್ಬ ಇದ್ದಾನೆ, ಮುಂದೆಯಿಂದ ಬರಬೇಕು. ಹಿಂದೆಯಿಂದ ಯಾರು ಕೂಡ ಬರ್ಲಿಕ್ಕಿಲ್ಲ. ಆಯ್ತಾ, ಎಲ್ಲರೂ ಖಾಲಿಯಾ? ಇದು ಯಾರು ಇಲ್ಲಿ? ಹಾಗೆಲ್ಲ ನಿಲ್ಲಿಕ್ಕಿಲ್ಲ, ಓಪನ್ ಅಲ್ಲಿ ಬೀಳ್ತದೆ. ಹಿಂಗೆ ಯಾರು ಕೊಟ್ಟದ ಬೈಕ್? ಇವರಿಗೆ ಬೈಕ್ ಯಾರು ಕೊಡುದು? ನಮ್ಗೆ ಎಂತ ಶೂಟ್ ಮಾಡ್ಲಿಕ್ಕೆ ಆಗುದಿಲ್ವ ಬೈಕ್ ಅಲ್ಲಿ ಬಂದ್ರೆ? ಆಗ ಇಲ್ಲಿ ಒಬ್ಬ ಡಬ್ಬಿಯಿಂದ ನಿಂತು ಹೊಡಿಯುದು, ಡಬ್ಬಿಯಿಂದ ಎಲ್ಲ ನಿಲ್ಲಿಕ್ಕಿಲ್ಲ. ಆಯ್ತಾ ಅಂತಲ್ಲ, ಎಲ್ಲರೂ ಖಾಲಿ, ಯಾರು ಕೂಡ ಇಲ್ಲ, ಎಲ್ಲರೂ ಫಿನಿಶ್. ಇಲ್ಲಿ ಎರಡು ಗಾಡಿ ಬಂತು ಮಾರೆ. ಅಲ್ಲಿ ಒಂದು ಗಾಡಿ ಬರ್ತುಂಟು, ಗಾಡಿಯಿಂದ ಇಳಿಲಿಕ್ಕೆ ಬಿಡಬಾರ್ದು. ಇಲ್ಲಿಬ್ಬರು ಇದ್ದಾರೆ, ಕೆಳಗೆ ಇಳಿದಿದ್ದಾರೆ. ಭಾರಿ ಭಾರಿ ಜೋರು ಉಂಟು ಅವರಿಗೆ. ನೋಡಿ, ಒಂದೇ ಪೆಟ್ಟಿನ ಇದಕ್ಕಿದ್ದಾರೆ. ಇಬ್ಬರು ಕೂಡ ಪರಿಚಯ, ಬೀಳ್ಬೇಕು. ಹಾಗೆ ನಿಲ್ಲಿಕ್ಕೆಲ್ಲ ಇಲ್ಲ. ಇವನು ಎಂತ ಮಾರೆ ಪೈಲೆಟ್? ಹಿಂದೆಂದ ಯಾರು? ಪುನಃ ಇದ್ದೀಯ ನೀನು? ಈ ಪೈಲೆಟ್ ಆಗ್ಲಿಲ್ಲ ಮಾರೆ. ಇವ ನನಗೆ ಇವತ್ತು ಪೆಟ್ಟು ತಿನ್ನಿಸ್ತಾನ ಅಂತ. ಈ ಟಾಂಕಿಯನ್ನು ಒಂದು ಪುಡಿ ಮಾಡುವ, ಇಲ್ಲಾದ್ರೆ ಆಗುದಿಲ್ಲ. ನೋಡಿ, ನಾನು ಅದಕ್ಕೆ ಬೆಂಕಿ ಹಚ್ಚಿದೆ. ಇನ್ನೊಂದು ಆಟೋಮೆಟಿಕಲಿ ಬ್ಲಾಸ್ಟ್. ಓ, ಇಲ್ಲಿ ಒಬ್ಬ ಇದ್ದಾನೆ ಸೈಡಲ್ಲಿ. ಇವನನ್ನು ತೆಗಿವ. ಆ, ಇಲ್ಲಿ ಒಂದು ವಿಮಾನ ಉಂಟು, ನಮ್ಗೆ ವಾ. ಈಗ ನಮ್ಗೆ ಅದರಲ್ಲಿ ಹೋಗ್ಲಿಕ್ಕೆ ಉಂಟ ಅಂತ. ಆ ನೋಡಿ, ಇವ ಆರಿದ. ಮೋಸ್ಟ್ಲಿ ನಮ್ಗೆ ಈ ವಿಮಾನದಲ್ಲಿ ಹೋಗ್ಲಿಕ್ಕೆ ಇರ್ಬೋದು. ನೋಡಿ, ಏ ಸತ್ಯವಾ? ನಂಗೆ ವಿಮಾನ ಬಿಡ್ಲಿಕ್ಕೆ ಬರುದಿಲ್ಲ ಮಾರೆ, ಏ ಬಿ ಸಿ ಡಿ ಬರುದಿಲ್ಲ. ಇವ ಯಾರು ಮಾರೆ ನನ್ನ ವಿಮಾನದಲ್ಲಿ? ನಂಗೆ ಮೊದ್ಲೇ ಎಲ್ ಬೋರ್ಡ್ ಇಲ್ಲಿ.
ಇದನ್ನು ಮೇಲೆತ್ತುದೇಗೆ? ಸೂಟು ಮಾಡಬೇಡ ಮಾರೆ, ನಂಗೆ ವಿಮಾನ ಬಿಡ್ಲಿಕ್ಕೆ ಬರುವುದಿಲ್ಲ. ಇಲ್ಲಿ ಮುಂದೆ ಮುಂದೆ ಹೋಗ್ತುಂಟು, ಇದನ್ನು ಆಕಾಶದಲ್ಲಿ ಆರಿಸುದೇಗೆ? ಯಾವ ಬಟನ್ ಒತ್ತಬೇಕು ಮಾರೆ, ಒಂದು ಕೂಡ ಅರ್ಥ ಆಗ್ತಿಲ್ಲಲ್ಲ. ಆರದು ಕೂಡ ಇಲ್ಲ ಇದು. ಯಾವ ಬಟನ್ ಮಾರೆ, ಯಾವ ಬಟನ್ ಕೂಡ ಗೊತ್ತಾಗ್ತಿಲ್ಲ. ಆರಿತು, ಹೋಗು ಹೋಗುವ. ಇನ್ನು ಬಿಡು ಮಾರೆ. ಒಮ್ಮೆಲೆ ಕೈಯಲ್ಲಿ ವಿಮಾನ ಕೊಟ್ಟರೆ ಹೇಗೆ ಆರಿಸುದು? ಹೇಗಾದ್ರೂ ಮಾಡಿ, ನಾನು ಈ ವಿಮಾನವನ್ನು ಇಲ್ಲಿ ತನಕ ಕರ್ಕೊಂಡು ಬಂದೆ. ಇನ್ನು ನೋಡುವ, ಹೇಗಾದ್ರೂ ಮಾಡಿ ಹೋಗುವ. ಇನ್ನು ಕೂಡ ನನ್ನ ವಿಮಾನದಲ್ಲಿ ನೇತಾಡಿಕೊಂಡಿದ್ದಾನೆ, ಇವನನ್ನೊಂದು ಬೀಳಿಸುವ. ಅವನು ಬಿದ್ದ. ಏ ಬೀಳ್ಬೇಡ ಮಾರೆ, ಇದೊಂದು ವಿಮಾನವಾ? ಇದನ್ನು ಹೇಗೆ ಕಂಟ್ರೋಲ್ ಮಾಡುದು ಅಂತ ನನಗೆ ಇನ್ನು ಕೂಡ ಅರ್ಥ ಆಗ್ತಿಲ್ಲ. ಹೋಗ್ತಾ ಉಂಟು, ಹೋಗ್ಲಿ, ಎಲ್ಲಿಗೆ ಹೋಗ್ತದೆ ನೋಡುವ. ಇವನು ಎಲ್ಲಿ ಹೋದ ಮಾರೆ? ನನ್ನ ಫ್ರೆಂಡ್ ನನ್ನನ್ನು ಬಿಟ್ಟು ಸೀದಾ ಹೋದದ್ದೇವಾ? ನಂಗೆ ದಾರಿ ಗೊತ್ತಿಲ್ಲ ಮಾರೆ. ಅವ ಭಾರಿ ದೂರದಲ್ಲಿದ್ದಾನೆ ನೋಡಿ, ಅಲ್ಲಿ ಹೋಗ್ತಿದ್ದಾನೆ. ನಾನು ಇವನ ಹಿಂದೆ ಹೋಗ್ತೇನೆ, ನೋಡೋ ಇವ ಎಲ್ಲಿಗೆ ಹೋಗ್ತಾನೆ ಅಂತ. ಇವನಿಗೆ ದಾರಿ ಗೊತ್ತುಂಟು. ನಮ್ಗೆ ಇದರಲ್ಲಿ ತುಂಬಾ ವೆಪನ್ಸ್ ಎಲ್ಲ ಉಂಟು, ಅದನ್ನು ಮಿಲಿಟರಿ ಬೇಸ್ಗೆ ಡ್ರಾಪ್ ಮಾಡಬೇಕು. ಈಗ ನಾವು ಮಿಲಿಟರಿ ಬೇಸ್ ಹತ್ರ ಹೋಗ್ತಿದ್ದೇವೆ. ಸಮುದ್ರದ ನಡುವಿನಲ್ಲಿ ಒಂದು ದೊಡ್ಡ ಮಿಲಿಟರಿ ಬೇಸ್ ಉಂಟು. ಲೀಗಲ ಇಲ್ಲೀಗಲ ಅಂತ ಗೊತ್ತಿಲ್ಲ, ಆದ್ರೆ ಒಂದು ಉಂಟು. ಈ ವಿಮಾನದೊಳಗಿರುವ ಶಸ್ತ್ರಾಸ್ತ್ರಗಳನ್ನು ಎಲ್ಲ ಅಲ್ಲಿ ಹೋಗಿ ಡ್ರಾಪ್ ಮಾಡುವ. ಆಗ ನಮ್ಗೆ ರಿಸ್ಕ್ ಇಲ್ಲ, ಜನರಿಗೆ ಕೂಡ ರಿಸ್ಕ್ ಇಲ್ಲ. ಸೊ ಈ ವಿಮಾನವನ್ನು ಸೀದಾ ಮಿಲಿಟರಿ ಬೇಸ್ಗೆ ತಗೊಂಡು ಹೋಗ್ಬೇಕು. ಈಗ ಸಮುದ್ರದ ನಡುವಿನಲ್ಲಿ ನಮ್ಗೆ ಅದು ಸಿಗ್ತದೆ ನೋಡಿ. ಅಲ್ಲಿ ಒಂದು ನಮ್ಮ ಫ್ರೆಂಡ್ ಪ್ಲೇನ್ ಅನ್ನು ಓಡಿಸಿಕೊಂಡು ಹೋಗ್ತಿದ್ದಾನಲ್ಲ, ಅವನನ್ನು ಫಾಲೋ ಮಾಡಿಕೊಂಡು ಹೋದ್ರೆ ಆಯ್ತು. ಅವಾಗ ಕರ್ಕೊಂಡು ಹೋಗ್ತಾನೆ ನೋಡಿ, ಅಲ್ಲಿ ಒಂದು ಹೊಗೆ ಬರ್ತುಂಟು, ಮೋಸ್ಟ್ಲಿ ಅದು ಬೇವಾ ಅಂತ. ಅದ್ರ ಹತ್ರ ಹೋಗ್ತಿದ್ದಾನೆ, ನಾವು ಕೂಡ ಹಿಂಬಾಲಿಸಿಕೊಂಡು ಹೋಗುವ. ಇಲ್ಲಿಯೇ ಡ್ರಾಪ್ ಮಾಡ್ಲಿಕ್ಕೆ ಆಗಿರ್ಬೋದು, ನಮ್ಮ ಪ್ಲೇನ್ ಬಂಕರ್ ಓಪನ್ ಆಯ್ತು ನೋಡಿ. ಇದರಿಂದ ಈಗ ಡ್ರಾಪ್ ಮಾಡ್ಲಿಕ್ಕೆ ಇಲ್ಲಿಯಾ? ಇಲ್ಲಿ ಒಂದು ಬ್ಲೂ ಕಲರ್ ಇದು ಏರಿಯಾ ಉಂಟು, ಇಲ್ಲಿ ಡ್ರಾಪ್ ಮಾಡ್ಲಿಕ್ಕ ಮಾಡಿದೆ. ಆಯ್ತಲ್ಲ, ನಮ್ಮ ಕೆಲಸ ಆಯ್ತು, ನಮ್ಗಿನ್ನು ರಿಸ್ಕ್ ಇಲ್ಲ. ಈಗ ಈ ವಿಮಾನವನ್ನು ಒಂದು ಜಾಗದಲ್ಲಿ ಪಾರ್ಕ್ ಮಾಡ್ಬೇಕಂತೆ ಮಾರೆ. ವಿಮಾನವನ್ನು ಬಿಡ್ಲಿಕ್ಕೆ ಮಾತ್ರ ಬರುದು, ಅದೆಲ್ಲ ಬರುದಿಲ್ಲ ಮಾರೆ. ನಾನೀಗ ತಗೊಂಡೋಗಿದ್ದನ್ನು ಗುದ್ದುತ್ತೇನ ಅಂತಲ್ಲ ನೋಡುವ. ನಮ್ಮಿಂದ ಆದ್ರೆ ಪಾರ್ಕ್ ಮಾಡುವ, ಇಲ್ಲಾದ್ರೆ ಎಂತ ಮಾಡುದು? ಆಗ್ಲಿಲ್ಲ ಆದ್ರೆ ಆಗುದಿಲ್ಲ ನೋಡಿ. ಅಲ್ಲಿ ಒಂದು ಸಣ್ಣ ರನ್ ವೇ ಕಾಣ್ತುಂಟಲ್ಲ, ಅಲ್ಲಿ ಪಾರ್ಕ್ ಮಾಡ್ಬೇಕಂತೆ ಮಾರೆ. ಈ ವಿಮಾನ ಈಗ ಗುದ್ದಿ ಪುಡಿ ಪುಡಿ ಆಗ್ತದ ಅಂತ? ಅಷ್ಟು ಚಿಕ್ಕ ಕ್ರಿಕೆಟ್ ಇದು ಗ್ರೌಂಡ್ ಆಗಿ ಉಂಟು, ಎಂತದು? ಇಲ್ಲಿಗ ವಿಮಾನ ಪುಡಿ ಆಗ್ತದ ಅಂತ. ಚಕ್ರ ಹೊರಗೆ ಬಂತು, ಲ್ಯಾಂಡ್ ಆಗ್ಬೋದಲ್ಲ ಮಾರೆ. ಜಸ್ಟ್ ಸ್ವಲ್ಪ ಲ್ಯಾಂಡ್ ಆದ್ರೆ ಸಾಕು. ಓ ಓ, ನಿಲ್ಲಿಸು, ಹಾರುದಿಲ್ಲಿಗೆ ಪುಣ ನಿಲ್ಲಿಸು ಮಾರೆ. ನೀನು ಎಲ್ಲಿಗೆ? ಓ ನಿಲ್ಲಿಸು, ಬ್ರೇಕ್ ಹಾಕು. ಇದು ಸೀದಾ ಹೋಗ್ತುಂಟು ಎಲ್ಲಿಗೆ? ಹೇಗಾದ್ರೂ ಮಾಡಿ, ನಾನು ಈ ವಿಮಾನವನ್ನು ಪಾರ್ಕ್ ಮಾಡಿದೆ, ಈಗ ಸೀದಾ ಗ್ಯಾರೇಜ್ ಒಳಗೆ ಹೋಗಿಡುವ. ನಂಗೆ ಈ ವಿಮಾನದ್ದು ಸಾಹಸ ಬೇಡ ಮಾರೆ. ಎಂತ ಇದು, ಫಸ್ಟ್ ಟೈಮ್ ವಿಮಾನ ಬಿಟ್ಟದ್ದು, ಒಮ್ಮೆಲೆ ಕೈಗೆ ಕೊಟ್ರೆ ಆಗ್ತದ? ಅದು ಎಲ್ಲಿ ಹೋಗ್ತುಂಟು? ಇನ್ನು ಇಲ್ಲಿ ಗುದ್ದುದು ಬೇಡ, ಲಾಸ್ಟ್ ಇಲ್ಲಿ ತನಕ ತಂದು ಒಳಗೊಂದಿಟ್ಟು ಬಿಡುವ. ಇಲ್ಲಿಗೆ ನಮ್ಮ ಈ ಮಿಷನ್ ಕಂಪ್ಲೀಟ್ ಆಗ್ತದೆ. ನಾವು ಈ ಊರಿನ ಜನರನ್ನೆಲ್ಲ ಕಾಪಾಡಿದ್ವಿ. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಏನಾದರೂ ಫಸ್ಟ್ ಟೈಮ್ ಬಂದಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ, ಅಲ್ಲಿವರೆಗೆ ಬೈ. That was a mighty fine statue, Trev. That was a mighty fine piece of plastic shit. But there is no price for emotional attachment. I mean, you might forego your cut to alleviate my heartache. I might? Yeah, I mean, I will. Good idea. We don't have time to dwell on that now.